ಹಾಯ್ ಫ್ರೆಂಡ್ಸ್, ಮಾಯಾ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿದ್ದೀನ ಸಮ್ಮರ್ಗೆ ಸೂಟ್ ಆಗುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ತೋರಿಸ್ಬೇಕನ್ಕೊಂಡಿದ್ದೀನಿ. ಅಂದರೆ ಇವತ್ತು ಕೆಲವೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಹೌಲ್ ಮಾಡೋಣ ಅಂತ. ನೋಡಿ, ನನ್ನ ಹತ್ರ ಇಷ್ಟೊಂದು ಪ್ರಾಡಕ್ಟ್ಸ್ಗಳಿದೆ. ಆ್ಯಂಡ್ ಹಾಗೆ ಕೆಲವರು ಕೇಳ್ತಾ ಇರ್ತಾರೆ, ನೀವು ಇಷ್ಟೊಂದು ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀರಲ್ವಾ, ನಿಮ್ಮ ಮುಖ ಏನಾಗೋದಿಲ್ವಾ, ಹಾಳಾಗೋದಿಲ್ವಾ ಅಂತ ಹೇಳಿಬಿಟ್ಟು. ನೋಡಿ, ನಾವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅಂತ ಅಲ್ಲ, ನಮ್ಮ ಸ್ಕಿನ್ ಕೇರ್ ರೊಟೀನನ್ನು ಹೇಗೆ ಫಾಲೋ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ನೋಡಿ, ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಈ ರೀತಿ 2 times ಫೇಸ್ ವಾಶ್ ಯೂಸ್ ಮಾಡಬೇಕು, 2 times ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು, ವಾರದಲ್ಲಿ 2 ಸ್ಕ್ರಬ್ ಯೂಸ್ ಮಾಡಬೇಕು. ಈ ರೀತಿಯಾಗಿ ನಾವು ರೊಟೀನ್ನ ಫಾಲೋ ಮಾಡ್ತಾ ಬಂದರೆ ಏನೂ ಆಗೋದಿಲ್ಲ. ಅದೇ ನೋಡಿ, ಈಗ ಏನೋ ಹೊಸ ಫೇಸ್ ವಾಶ್ ಬಂದಿದೆ ಅಂತ ಹೇಳಿಬಿಟ್ಟು ದಿನಕ್ಕೆ 4-5 ಸಾರಿ ಫೇಸ್ ವಾಶ್ ಹಾಕಿ ತಿಕ್ಕಿ ತಿಕ್ಕಿ ತೊಳೆಯೋದ್ರಿಂದ ಏನಾಗುತ್ತೆ, ಮುಖ ಡ್ಯಾಮೇಜ್ ಆಗುತ್ತೆ. ಅದಕ್ಕಾಗಿ ರೊಟೀನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಈಗ ನಾವು ತಗೊಳ್ಳುವಂಥ ಆಹಾರವನ್ನೇ ನೋಡ್ಕೊಳ್ಳಿ. ಈಗ ದಿಸಾ ಅನ್ನ ಸಾರು ತಿನ್ಕೋತಾ ಹೋದರೆ ನಮ್ಮ ಬಾಡಿಗೆ ಒಂದೇ ಥರ ವಿಟಮಿನ್ ಸಿಗುತ್ತೆ. ಅದೇ ನೀವು ಚೆನ್ನಾಗಿ ತರಕಾರಿ, ಸೊಪ್ಪು, ಪಲ್ಯ, ಕಾಳು ಇವೆಲ್ಲ ತಿನ್ನೋದ್ರಿಂದ ನಿಮಗೆ ಅನೇಕ ಥರವಾದಂತಹ ಪ್ರೋಟೀನ್ಸ್, ಮಿನರಲ್ಸ್ ಸಿಗುತ್ತೆ. ಹಾಗೆ ನಾವು ತಗೊಳ್ಳುವಂಥ ಆಹಾರದಿಂದಲೂ ಕೂಡ ನಮ್ಮ ಸ್ಕಿನ್ ಅನ್ನೋದು ಡಿಪೆಂಡ್ ಆಗಿರುತ್ತೆ, ಗೊತ್ತಾ. ಈಗ ನೋಡಿ, ನೀವು ಕ್ಯಾರೆಟು, ಬೀಟ್ರೂಟು, ಟೊಮೆಟೊ ಈ ಥರದ ತರಕಾರಿಗಳನ್ನು ತೊಗೊಂಡ್ರೆ ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗೋದು, ಹಾಗೆ ಸ್ಕಿನ್ ತುಂಬ ಯಂಗ್ ಆಗಿ ಕಾಣುವಂಥದ್ದಾಗುತ್ತೆ. ಅದೇ ನೀವು ಫ್ರೈಡ್ ಐಟಮ್ಸ್, ನಾನ್ ವೆಜ್ ಹೆಚ್ಚಾಗಿ ತಿನ್ನೋದು ಮಾಡ್ತಾ ಇದ್ರೆ ಮುಖದಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗಿ ಮೊಡವೆಗಳು, ಮೊಡವೆ ಕಲೆಗಳು ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ. ಅದೇ ರೀತಿಯಾಗಿ ನಾವು ಬಳಸುವಂತಹ ಪ್ರಾಡಕ್ಟ್ಸ್ ಕೂಡ ಅಷ್ಟೇ. ನೀವು ಒಂದೇ ಥರದ ಫೇಸ್ ವಾಶನ್ನು ಬಳಸ್ಬೋದು, ತೊಂದರೆ ಇಲ್ಲ, ಅಥವಾ ಬೇರೆ ಬೇರೆ ಥರದಾದರೂ ಯೂಸ್ ಮಾಡ್ಬೋದು. ರೊಟೀನ್ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವ ಇಲ್ಲ ಅನ್ನೋದು ನೋಡ್ಕೋಬೇಕು. ನೋಡಿ, ಈಗ ನಮ್ಮ ಮಾಯಾಲೋಕ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು 4 years ಆಗ್ತಾ ಬಂತು. ಸೊ 4 years ಮೇಲೇ ಆಯಿತು. ಆದರೂ ನೋಡಿ, ನಾನು ಎಷ್ಟೋ ವಿಧವಾದಂತಹ ಪ್ರಾಡಕ್ಟ್ಸ್ಗಳನ್ನು ಬಳಸಿದ್ದೀನಿ. ನನ್ನ ಸ್ಕಿನ್ ನೋಡ್ತಾ ಇದ್ರಲ್ವಾ ನೀವು, ಏಕೆಂದರೆ ನನಗೆ ಗೊತ್ತಿದೆ ಡೈಲಿ ರೊಟೀನ್ ಹೇಗೆ ನಾನು ಫಾಲೋ ಮಾಡಬೇಕು ಅಂತ. ಸೊ ಅದನ್ನು ಫಾಲೋ ಮಾಡ್ತೀನಿ. ನೀವು ಯಾವುದೇ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅನ್ನೋದೆಲ್ಲ ಫಸ್ಟು ನಮ್ಮ ಸ್ಕಿನ್ ಟೈಪ್ ಅದೆಲ್ಲ ಚೆನ್ನಾಗಿ ನೋಡಿಕೊಂಡು ತಿಳ್ಕೊಂಡು ಯೂಸ್ ಮಾಡಿದ್ರೆ ಸ್ಕಿನ್ ಏನೂ ಆಗೋದಿಲ್ಲ, ಸ್ಕಿನ್ ತುಂಬ ಹೆಲ್ದಿ ಆಗಿರುತ್ತೆ. ನಾನು ನೀವು ಇದೆಷ್ಟು ಪ್ರಾಡಕ್ಟ್ಸನ್ನು ತೊಗೊಂಡು ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ನನಗೆ ಕ್ವಶನ್ ಮಾಡಿದ್ರು, ನೀವು ಈ ರೀತಿ ಇಷ್ಟೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಏನೂ ಆಗೋದಿಲ್ವಾ ಅಂತ. ಅದಕ್ಕಾಗಿ ನಾನು ಆನ್ಸರ್ ಮಾಡಲಿಕ್ಕೆ ಹೇಳಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಪ್ರಾಡಕ್ಟ್ಸ್, ಅದನ್ನು ನೋಡಿಕೊಂಡು ಬಳಸ್ಕೊಳ್ಳಿ. ಸೊ ಬನ್ನಿ, ಈಗ ನನ್ನ ಹತ್ರ ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ, ಯಾವುದೆಲ್ಲ ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲನೇದಾಗಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಫ್ರೆಂಡ್ಸ್, ಸ್ಕಿನ್ ಕೇರ್ ರೊಟೀನಲ್ಲಿ ಫಸ್ಟ್ ಬಂದುಬಿಟ್ಟು ಕ್ಲಿನ್ಸರ್ ಯೂಸ್ ಮಾಡಬೇಕು. ನಾನು ಡರ್ಮಾವ್ಯೂ ಹೈಡ್ರಾ ಕ್ಲಿನ್ಸರ್ನ ಯೂಸ್ ಮಾಡ್ತೀನಿ. ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಅದು ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಈಗ ಮೊಡವೆಗಳು ಬಂತು ಅಂದ್ಕೊಳ್ಳಿ, ಸೊ ಪಿಂಪಲ್ಸ್ಗೆ, ಆಕ್ನಿಗೆ ತಕ್ಕಂತೆಯೇ ಯೂಸ್ ಮಾಡ್ತೀನಿ. ಸೊ ಇದನ್ನು ಬಳಸೋದ್ರಿಂದ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ. ಇದರಲ್ಲಿ ಟಾಕ್ಸಿನ್ಸ್, ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಟೀನೇಜರ್ಸ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್, ನಾನು ಲೋರಿಯಲ್ ಪ್ಯಾರಿಸ್ ಅವರ ಕ್ರಿಸ್ಟಲ್ ಮೈಕ್ರೋ ಎಸೆನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನೀವು ಇದಲ್ಲದೇ ನಾರ್ಮಲಾಗಿ ಈಗ ಮನೆಯಲ್ಲೇ ರೋಸ್ ವಾಟರ್ ತಯಾರಿಸೋದು ಹೇಗೆ ಅಂತ ತೋರಿಸಿದ್ದೀನಿ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಮಾರ್ಕೆಟಲ್ಲಿ ಸಿಗುವಂಥ ರೋಸ್ ವಾಟರ್ ಯೂಸ್ ಮಾಡ್ಬೋದು. ಇದು ಕೂಡ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಸ್ಕಿನ್ ತುಂಬಾ ಕ್ಲಿಯರ್ ಅನಿಸುತ್ತೆ. ಇದು ಬೇಡ ಅಂದ್ಕೊಂಡ್ರೆ ನೀವು ಕುಕುಂಬರ್ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅವರು ಕುಕುಂಬರ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ, ಈ ಪೋರ್ಸ್ ಎಲ್ಲ ಮಿನಿಮೈಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ವಾವ್ ಅವರ ಉಪ್ಟನ್ ಫೇಸ್ ಆ್ಯಂಡ್ ಬಾಡಿ ಸ್ಕ್ರಬ್ ಇದು. ಸೊ ಈ ಸ್ಕ್ರಬ್ನ ನೀವು ಮುಖಕ್ಕೂ ಬಳಸ್ಬೋದು, ಹಾಗೆ ನಿಮ್ಮ ಮೈಗೂ ಕೂಡ ಬಳಸ್ಕೋಬೋದು. ಸೊ ಇದು ಸ್ವಲ್ಪ ತರ್ತರಿಯಾಗಿರುತ್ತೆ. ಇದನ್ನು ಹೆಣ್ಮಕ್ಳು, ಗಂಡುಮಕ್ಳು, ನನಗೆ ತೋರಿಸೋ ಪ್ರಾಡಕ್ಟ್ಸ್ ಎಲ್ಲರೂ ಯೂಸ್ ಮಾಡ್ಬೋದು. ಹೆಣ್ಮಕ್ಳು ಯೂಸ್ ಮಾಡ್ಬೋದು, ಗಂಡುಮಕ್ಳು ಯೂಸ್ ಮಾಡ್ಬೋದು. ಇದನ್ನು ವಾರದಲ್ಲಿ ನೀವು 2 ಮಾತ್ರ ಯೂಸ್ ಮಾಡಬೇಕು. ಜಾಸ್ತಿ ಯೂಸ್ ಮಾಡಿದ್ರೆ ಸ್ಕಿನ್ ಮೇಲಿರ್ತಕ್ಕಂತಹ ಪ್ರೊಟೆಕ್ಟಿವ್ ಲೇಯರ್ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕಾಗಿ ವಾರದಲ್ಲಿ 2 ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅಥವಾ ನೀವು ಬಾಡಿಗೆ ಸಪ್ರೇಟಾಗಿ ಬೇರೆ ಸ್ಕ್ರಬ್ ಯೂಸ್ ಮಾಡಬೇಕು ಅಂದರೆ ಇದು MCaffeine ಅವರ ಬಾಡಿ ಸ್ಕ್ರಬ್. ಸೊ ಇದು ಕಾಫಿ ಸ್ಕ್ರಬ್ ಇದು. ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ ಅವ್ರು ಮಾತ್ರ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಇದು ಅಲ್ಲದೆ ನಾನು ಫಸ್ಟು ತೋರಿಸಿದ್ನಲ್ವ ಇನ್ನೊಂದು ವಾವ್ ಉಪ್ಟಂದು, ಅದನ್ನು ಬೇಕಾದರೆ ನಿಮ್ಮ ಬಾಡಿಗೂ ಯೂಸ್ ಮಾಡ್ಬೋದು, ಮತ್ತು ನಿಮ್ಮ ಫೇಸ್ಗೂ ಸಹ ಯೂಸ್ ಮಾಡ್ಕೋಬೋದು. ಇನ್ನು ಅದರ್ ನೆಕ್ಸ್ಟು ನ್ಯೂಟ್ರಿಡರ್ಮ್ ಮಾಯಿಶ್ಚರೈಸಿಂಗ್ ಲೋಷನ್. ಈ ಲೋಷನ್ ಕೂಡ ಅಷ್ಟೇ, ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇರೋದಿಲ್ಲ, ಹಾಗಾಗಿ ಟೀನೇಜರ್ಸ್ ಕೂಡ ಯೂಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ.
ಇದನ್ನ ಟೀನೇಜರ್ಸ್ ಮಕ್ಕಳು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನೀವಿನ್ನು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳತ್ತೆ. ನಾನು ಮೇಕಪ್ ಬಳಸಿದಾಗೆಲ್ಲ ಇದನ್ನು ತೋರಿಸ್ತಾ ಇರ್ತೀನಿ. ಸೊ ಇದನ್ನು ನೀವು ಡೈಲಿ 2 ಟೈಮ್ಸ್ ಹಚ್ಕೋಬೇಕು. ನೆಕ್ಸ್ಟ್ ಇದು ಶುಗರ್ ಶೀಟ್ ಮಾಸ್ಕ್. ಸೊ ಈ ರೀತಿ ಮಾರ್ಕೆಟಲ್ಲಿ ನಿಮಗೆ ಶೀಟ್ ಮಾಸ್ಕ್ ಅಂತ ಹೇಳಿ ಸಿಗತ್ತೆ, ಈ ಥರ ಇರುತ್ತೆ. ಇದರಲ್ಲಿ ಇನ್ನೂ ಒಂದು ಪ್ಯಾಕ್ ಇತ್ತು, ನಾನು ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನು ಉಳಿದಿದ್ದಿಷ್ಟು. ಸೊ ಈ ಥರ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು. ಈಗ ನೋಡಿ, ಸ್ಕಿನ್ ತುಂಬ ಕ್ಲಿಯರ್ ಸ್ಕಿನ್ ಬೇಕು ಅಂದರೆ ಅದಕ್ಕೇ ಬೇರೆ ಶೀಟ್ ಮಾಸ್ಕ್ ಸಿಗುತ್ತೆ. ಇದು ಬಂದುಬಿಟ್ಟು ಪೋರ್ಸ್ ಮತ್ತು ಆಯಿಲ್ ಕಂಟ್ರೋಲ್ ಶೀಟ್ ಮಾಸ್ಕ್, ಯಾಕೆಂದರೆ ನನ್ನದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ. ಸೊ ನಾನು ಈ ಥರ ಶೀಟ್ ಮಾಸ್ಕ್ಗಳನ್ನು ಬಳಸ್ತೀನಿ. ಆ್ಯಂಡ್ ಇದು ಕೂಡ ಅಷ್ಟೇ, ನೀವು ಅವಾಗವಾಗ ಬಳಸ್ಕೊಂಡ್ರೆ ಒಳ್ಳೆಯದು. ಶೀಟ್ ಮಾಸ್ಕ್ ಹಾಕ್ಕೊಂಡ್ಬಿಟ್ಟು 10-15 ಮಿನಿಟ್ಸ್ ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿದ್ರೆ ಮೈಂಡ್ ಕೂಡ ರಿಲೀಫ್ ಅನಿಸುತ್ತೆ. ಇದನ್ನು ನೀವು ಏನಿಲ್ಲ ಅಂದರೆ 10 ಡೇಸ್ಗೆ ಒಂದು ಶೀಟ್ ಮಾಸ್ಕ್ ಯೂಸ್ ಮಾಡ್ಬೋದು, ಅಥವಾ 15 ಡೇಸ್ಗೆ ಒಂದು ಶೀಟ್ ಮಾಸ್ಕನ್ನು ಯೂಸ್ ಮಾಡ್ಬೋದು. ನೀವು ಶೀಟ್ ಮಾಸ್ಕನ್ನ ಬಳಸ್ಬೋದು ಅಥವಾ ಬಿಡ್ಬೋದು. ಬಳಸಿದ್ರೆ ತುಂಬಾ ಬೆನಿಫಿಟ್ ಇದೆ. ಇಲ್ಲ, ನಮಗೆ ಬರೀ ಮಾಸ್ಕ್ ಒಂದೇ ಹಾಕೋತೀವಿ ಅಂದರೆ ನಾನು ಆಲ್ರೆಡಿ ಹಲವಾರು ಹೋಮ್ ರೆಮಿಡೀಸ್ಗಳನ್ನು ತೋರಿಸಿದ್ದೀನಿ, ಫೇಸ್ ಪ್ಯಾಕ್ಗಳನ್ನು ತೋರಿಸಿದ್ದೀನಿ. ನೀವು ಅದನ್ನು ಬೇಕಾದರೂ ಟ್ರೈ ಮಾಡ್ಬೋದು, ಅಥವಾ ಇನ್ನೂ ಮಾರ್ಕೆಟ್ನಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಫೇಸ್ ಪ್ಯಾಕ್ಗಳು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಹಾಗೆ ನೀವು ಫೇಸ್ ಪ್ಯಾಕ್ ಕೂಡ ಅಷ್ಟೇ, ವಾರದಲ್ಲಿ 2 ಸಲ ಮಾತ್ರ ಯೂಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಅದಾದ ನಂತರ ಇನ್ನು ಬಿಸಿಲುಗಾಲ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರೂ ಹುಡ್ಕೋದು ಸನ್ಸ್ಕ್ರೀನ್ ಅಲ್ವಾ. ಸೊ ಸನ್ಸ್ಕ್ರೀನ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರೋವಂಥದ್ದು ಬಂದುಬಿಟ್ಟು ಲ್ಯಾಕ್ಮಿ ಸನ್ಸ್ಕ್ರೀನ್. ತುಂಬಾ ಚೆನ್ನಾಗಿದೆ ಇದು, ಎಲ್ಲ ಸ್ಕಿನ್ ಟೈಪ್ವರೆಗೂ ಸೂಟಬಲ್ ಆಗುತ್ತೆ. ಹಾಗೆ ನಾನ್ ಸ್ಟಿಕ್ಕಿ ಕೂಡ. ಕೆಲವೊಂದು ಸನ್ಸ್ಕ್ರೀನ್ ಏನಂದರೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಅನ್ನಿಸ್ತಾ ಇರುತ್ತೆ, ಸ್ವಲ್ಪ ತಿಕ್ಕಾಗಿರುತ್ತೆ, ಬಟ್ ಇದು ಆ ಥರ ಇಲ್ಲ. ನಾರ್ಮಲ್ ನೋಡಿ, ಈ ಥರ ಇರುತ್ತೆ. ಜಸ್ಟ್ ನಾವು ಒಂದು ಲೋಷನ್ ಅಪ್ಲೈ ಮಾಡಿದಾಗ ಹೇಗಿರುತ್ತಲ್ವ, ಸೊ ಆ ಥರ ಇರುತ್ತೆ. ನೆಕ್ಸ್ಟು ಡರ್ಮಾವ್ಯೂ ಮಾಯಿಶ್ಚರೈಸಿಂಗ್ ಲೋಷನ್. ಇದು ಡ್ರೈ ಸ್ಕಿನ್ ಇರುವಂಥವರಿಗೆ ತುಂಬಾ ಸೂಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ನಿಮ್ಮ ಮುಖಕ್ಕೂ ಬಳಸ್ಬೋದು ಅಥವಾ ಕೈ ಕಾಲುಗಳಿಗೆ ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳು ಸಹ ಯೂಸ್ ಮಾಡ್ಬೋದು, ಮಕ್ಕಳು, ಟೀನೇಜರ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ಕೂಡ ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇರೋದಿಲ್ಲ, ಟಾಕ್ಸಿನ್ಸ್ ಏನೂ ಇರೋದಿಲ್ಲ. ಈಗ ನೋಡಿ, ಸ್ಕಿನ್ ತುಂಬ ಡ್ರೈ ಆಗಿಬಿಟ್ಟು ರ್ಯಾಷಸ್ ಎಲ್ಲ ಬಂದಿರತ್ತಲ್ವ, ಅಂಥವರು ಇದನ್ನು ಬಳಸ್ಬೋದು. ಇದನ್ನು ಹಚ್ಚಿದಾಗ ಚೆನ್ನಾಗಿ ರಿಲೀಫ್ ಅನಿಸುತ್ತೆ. ಇನ್ನು ಫೈನಲಿ ಲಿಪ್ ಬಾಮ್. ಲಿಪ್ ಬಾಮ್ ಕೂಡ ಅಷ್ಟೇ, ಬರೀ ಚಳಿಗಾಲದಲ್ಲಿ ಮಾತ್ರ ಅಲ್ಲ, ನಾವು ಎಲ್ಲ ಸೀಸನ್ನಲ್ಲೂ ಲಿಪ್ ಬಾಮ್ ಅಪ್ಲೈ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ತುಟಿ ಒಣಗೋದು, ತುಂಬಾ ರಫ್ ಆಗೋದು, ಆ ರೀತಿ ಆಗುತ್ತೆ. ಸೊ ನೋಡಿ, ಮಮಾ ಅರ್ಥ ಅವರ ಲಿಪ್ ಬಾಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಇದು ತುಂಬಾ ಚೆನ್ನಾಗಿದೆ. ಇದರಲ್ಲೇ ನಮಗೆ ಬೇಕು ಅಂದರೆ ಏನು ಆರೆಂಜ್ ಫ್ಲೇವರ್ನಲ್ಲಿ ಸಿಗುತ್ತೆ, ಸ್ಟ್ರಾಬೆರಿ, ಈ ಥರ ಸಾಕಷ್ಟು ವೆರೈಟೀಸ್ ಇದೆ. ಸೊ ಇದಿಷ್ಟು ಬಂದುಬಿಟ್ಟು ಸಮ್ಮರ್ ಸ್ಕಿನ್ ಕೇರ್ ರೊಟೀನ್ ಪ್ರಾಡಕ್ಟ್ಸ್. ನೀವು ಇದರಲ್ಲಿ ಇದನ್ನೇ ಬಳಸಬೇಕು ಅಂತ ಏನಿಲ್ಲ, ಬಟ್ ನಾನು ನಿಮಗೆ ಯಾವುದ್ಯಾವುದೆಲ್ಲ ಬಳಸಬೇಕು ಅಂತ ಹೇಳಿದ್ದೀನಿ. ನೀವು ಆಲ್ರೆಡಿ ಬೇರೆ ಬಳಸ್ತಾ ಇದ್ದರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು, ನೋ ಪ್ರಾಬ್ಲಮ್. ಹಾಗೆ ಇನ್ನು ಕೆಲವರು ಕೇಳಿದರು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ಗೆ ನಮಗೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ಹೇಳಿಬಿಟ್ಟು. ಸೊ ನಾನು ಈ ಪ್ರಾಡಕ್ಟ್ಸನ್ನು ಬಳಸಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಡರ್ಮಕೋ ಅವರ 2% ಕೋಜಿಕ್ ಆ್ಯಸಿಡ್ ಫೇಸ್ ಸೆರಮ್. ಸೊ ಇದು ಸೆರಮು, ಇದು ಬಂದುಬಿಟ್ಟು ಕ್ರೀಮ್. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ, ಸೆರಮ್ ಆದರೂ ಬಳಸಿ ಅಥವಾ ಕ್ರೀಮ್ ಆದರೂ ಬಳಸಿ. ಸೊ ಇನ್ನು ನೈಟ್ ಟೈಮ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಎಫೆಕ್ಟಿವ್ ರಿಸಲ್ಟನ್ನು ನೋಡ್ಬೋದು ನೀವು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಹೌಲ್ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗೆ ಯಾರಾದರೂ ನಿಮಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡಬೇಕು ಆ್ಯಂಡ್ ಯಾವ ಥರ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಅವರೆಲ್ಲರಿಗೂ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.